ನಾಳೆ ಬೆಂಗಳೂರಿಗೆ ಸಂಸದ ಪ್ರಜ್ವಲ್ ಆಗಮನ. ಅತ್ಯಾಚಾರ ಪ್ರಕರಣದ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯಿಂದ ಮ್ಯೂನಿಚ್ನಿಂದ ಬೆಂಗಳೂರಿಗೆ ನಾಳೆ ವಾಪಸ್ಸಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಆರೋಪವಾಗಿರುವಂತಹ ಪ್ರಜ್ವಲ್ ರೇವಣ್ಣ ಹಾಸನದ ಲೋಕಸಭಾ ಅಧ್ಯಕ್ಷರಾಗಿರುವಂತಹ ಅವರು ಈಗ ನಾಳೆ ಬೆಂಗಳೂರಿಗೆ ವಾಪಸ್ಸಾಗುವ ಸಾಧ್ಯತೆ ಇದೆ. ಸಂತ್ರಸ್ತೆಯರ ಅಪಹರಣ ಪ್ರಕರಣದಲ್ಲಿ ತಂದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಜೈಲು ಸೇರಿದ್ದಾರೆ. ಇದೀಗ ಜಾಮೀನಿನಿಂದ ಪಡೆದು ಪರಪರ ಅಗ್ರಹಾರದಿಂದ ಈಗ ಅವರು ಹೊರಬಂದಿದ್ದಾರೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ನಾಳೆ ಬೆಂಗಳೂರಿಗೆ ಆಗಮಿಸಿ ಕೋರ್ಟ್ಗೆ ಶರಣಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಹರಿಯಾಣದ ಅಕಲ್ ಟ್ರಾವೆಲ್ಸ್ನಿಂದ ಪ್ರಜ್ವಲ್ಗೆ ಈಗಾಗಲೇ ಟಿಕೆಟ್ ಬುಕ್ ಆಗಿದೆ. ಅಂದರೆ ಹರಿಯಾಣದಂಥ ಒಂದು ಟ್ರಾವೆಲ್ಸ್ ಇದೆ ಅಲ್ಲಿ, ಅಕಲ್ ಟ್ರಾವೆಲ್ಸ್ ಅಂತ, ಅದರಿಂದ ಟಿಕೆಟನ್ನು ಬುಕ್ ಮಾಡಲಾಗಿದೆ. ಬಿಸ್ನೆಸ್ ಕ್ಲಾಸ್ನಲ್ಲಿ ಅವರ ಟಿಕೆಟ್ ಬುಕ್ ಆಗಿದ್ದು ಮೇ 16ರಂದು ಮಧ್ಯರಾತ್ರಿ 12:30 ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2-2 ಲ್ಯಾಂಡ್ ಆಗುವ ಏರ್ಲೈನ್ಸ್ ವಿಮಾನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಆಗಮಿಸಲಿದ್ದಾರೆ ಮತ್ತು SIT ಅವರು ಕಾದು ಕುಳಿತಿರುತ್ತಾರೆ ಪ್ರಜ್ವಲ್ ರೇವಣ್ಣಗೋಸ್ಕರ ಎನ್ನಲಾಗುತ್ತಿದೆ.